ನಾವು ಅನೇಕ ಸಲ ನಮ್ಮ ಧರ್ಮಸಭೆಯಲ್ಲಿ ನೋಡ್ತೇವೆ, ಧರ್ಮಕ್ಕೆ ನೋಡ್ತೇವೆ, ಯಾವ ಬಡ ಕುಟುಂಬಗಳಿರ್ತವೆ, ಬಡ ವಿದ್ಯಾರ್ಥಿಗಳಿರ್ತವೆ. ದೇವರು ನನಗೆ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ, ಆಸ್ತಿ ಐಶ್ವರ್ಯ ಸಂಪತ್ತು ಮನೆ ಕುಟುಂಬ ಮಕ್ಕಳು ಎಲ್ಲವನ್ನ ದೇವರು ನಮಗೆ ಕೊಟ್ಟಿರ್ತಾರೆ. ಆದರೆ ಒಂದು 100 ರೂಪಾಯಿ ನನಗೆ ದಾನ ಮಾಡೋಕ್ಕೆ ಸಾಧ್ಯವಿಲ್ವ? ಅನೇಕ ಸಲ ನಾನು ಶ್ರೀಮಂತನ ಸುಮಾರು ಜನ ಭೇಟಿ ಮಾಡ್ತೇನೆ, ಕೈ ಬಿಚ್ಚೋದು ತುಂಬ ಕಷ್ಟ ಅವರಿಗೆ. ಬೇಕಾದರೆ ದೊಡ್ಡ ಹೋಟೆಲ್ಗೆ ಹೋಗ್ತಾರೆ, ವ್ಯಯ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದು ವೇಸ್ಟ್ ಆದರೂ ಪರವಾಗಿಲ್ಲ, ವ್ಯರ್ಥವಾದರೂ ಪರವಾಗಿಲ್ಲ, ಇನ್ನೊಬ್ಬನಿಗೆ ಕೈ ನೀಡಿ 100 ರೂಪಾಯಿ ಕೊಡೋದಕ್ಕೆ ಅವ್ರಿಗೆ ಸಾಧ್ಯವಿಲ್ಲ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಒಬ್ಬ ಧನಿಕನಿದ್ದ, ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು ನಯವಾದ ನಾರುಮಡಿಗಳನ್ನು ಧರಿಸಿಕೊಂಡು ದಿನನಿತ್ಯವೂ ಸುಖ ಭೋಗಗಳಲ್ಲಿ ಮೈಮರೆಯುತ್ತಿದ್ದ. ಅವನ ಮನೆಯ ಬಾಗಿಲಲ್ಲೇ ಲಾಜರ್ನೆಂಬ ಒಬ್ಬ ಭಿಕಾರಿ ಬಿದ್ದಿರುತ್ತಿದ್ದ. ಅವನ ಮೈಯೆಲ್ಲ ಹುಣ್ಣು. ಧನಿಕನು ತಿಂದು ಬಿಸಾಡಿದ ಎಂಜಲಿನಿಂದ ಹಸಿವು ನೀಗಿಸಿಕೊಳ್ಳಲು ಅವನು ಹಂಬಲಿಸುತ್ತಿದ್ದ. ಅಷ್ಟು ಮಾತ್ರವಲ್ಲ, ನಾಯಿಗಳು ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಒಂದು ದಿನ ಆ ಭಿಕಾರಿ ಸತ್ತು ಹೋದ. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಸ್ವರ್ಗ ಸೌಭಾಗ್ಯದಲ್ಲಿದ್ದ ಅಬ್ರಹಾಮನ ಪಕ್ಕದಲ್ಲೇ ಕೂರಿಸಿದರು. ಧನಿಕನು ಕೂಡ ಸತ್ತು ಹೋದ. ಅವನ ಶವ ಸಂಸ್ಕಾರವು ಮುಗಿಯಿತು. ಪಾತಾಳದಲ್ಲಿ ಯಾತನೆ ಪಡುತ್ತಾ ಅವನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನನ್ನು, ಅವನ ಪಕ್ಕದಲ್ಲೇ ಕುಳಿತಿದ್ದ ಲಾಜರ್ನನ್ನು ಕಂಡ. ಓ ಪಿತಾಮಹ ಅಬ್ರಹಾಮ, ನನ್ನ ಮೇಲೆ ಕನಿಕರವಿಡು, ಈ ಅಗ್ನಿಜ್ವಾಲೆಯಲ್ಲಿ ಬಾಧೆ ಪಡುತ್ತಿದ್ದೇನೆ. ಲಾಜರನು ತನ್ನ ತುದಿ ಬೆರಳನ್ನು ತಣ್ಣೀರಿನಲ್ಲಿ ಎದ್ದಿ ನನ್ನ ನಾಲಗೆಗೆ ತಂಪನ್ನುಂಟು ಮಾಡುವಂತೆ ಅವನನ್ನು ಇಲ್ಲಿಗೆ ಕಳುಹಿಸಿಕೊಡು ಎಂದು ದನಿ ಎತ್ತಿ ಮೊರೆ ಇಟ್ಟ. ಅದಕ್ಕೆ ಅಬ್ರಹಾಮನು, ಮಗನೇ, ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ, ಲಾಜರನಾದರೂ ದುಃಖ ದಾರಿದ್ರ್ಯವನ್ನು ಅನುಭವಿಸಿದ ಎಂಬುದನ್ನು ನೆನಪಿಗೆ ತಂದುಕೋ. ಆದರೆ ಈಗ ಅವನು ಇಲ್ಲಿ ಸುಖ ಪಡುತ್ತಿದ್ದಾನೆ, ನೀನು ಅಲ್ಲಿ ಸಂಕಟ ಪಡುತ್ತಿರುವೆ. ಅಷ್ಟೇ ಮಾತ್ರವಲ್ಲ, ನಮಗೂ ನಿಮಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಬರಬೇಕೆಂದಿದ್ದರೂ ಬರಲಾಗದು, ಆ ಕಡೆಯಿಂದ ನಮ್ಮ ಬಳಿಗೆ ದಾಟಿ ಬರಲು ಸಾಧ್ಯವಿಲ್ಲ ಎಂದ. ಆಗ ಆ ಧನಿಕ, ಪಿತಾಮಹ ಅಬ್ರಹಾಮ, ಲಾಜರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು, ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಹಾಮನು, ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಇಲ್ಲ ಪಿತಾಮಹ ಅಬ್ರಹಾಮ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಪಾಪಕ್ಕೆ ವಿಮುಖರಾಗುವರು ಎಂದು ಧನಿಕನು ಮತ್ತೆ ಕೇಳಿಕೊಂಡ. ಅದಕ್ಕೆ ಅಬ್ರಹಾಮನು, ಮೋಶೆಗೂ ಪ್ರವಾದಿಗಳಿಗೂ ಅವರು ಕಿವಿಗೊಡದಿದ್ದರೆ ಸತ್ತವನು ಜೀವಂತನಾಗಿ ಎದ್ದು ಬಂದರೂ ಅವರು ನಂಬುವುದಿಲ್ಲ ಎಂದ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಮಹಿಮೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ತತ್ವಶಾಸ್ತ್ರ ಓದುವ ಸಮಯದಲ್ಲಿ ಅಸ್ತಿತ್ವವಾದ ಎಂಬ ಶಾಲೆ ಇತ್ತು. ತತ್ವಶಾಸ್ತ್ರದ ಶಾಲೆ ಇದು, ಅಸ್ತಿತ್ವವಾದ. ಈ ಶಾಲೆಯ ಪ್ರಕಾರ ಜನರು ನಾವು ಇನ್ನೊಬ್ಬರ ಜೊತೆ ವರ್ತಿಸಬೇಕಾದರೆ 2 ರೀತಿಯಲ್ಲಿ ವರ್ತಿಸಬಹುದಂತೆ. ಒಂದು, ಒಬ್ಬ ವ್ಯಕ್ತಿಯನ್ನು ವಸ್ತುವಿನ ಹಾಗೆ ನಾನು ಕಾಣಬಹುದು, ನಾನು ಇದು ಎನ್ನುವ ಸಂಬಂಧ. ಇನ್ನೊಂದು, ಒಬ್ಬ ವ್ಯಕ್ತಿಯನ್ನು ಮನುಷ್ಯನಾಗಿ ದೇವರ ಸೃಷ್ಟಿಯಾಗಿ ಕಾಣಬಹುದು, ಅದಕ್ಕೆ ನಾನು ತಾವು ಸಂಬಂಧ ಎಂದು ಕರೀತಾರೆ. ಈ ಶಾಲೆಯಲ್ಲಿ ಪ್ರತಿಪಾದಕರು ಯಾರಂದರೆ ಈ ಗೇಬ್ರಿಯಲ್ ಮಾರ್ಷಲ್, ಮಾರ್ಟಿನ್ ಬೂಬರ್ ಅಂತ ಅನೇಕ ಮಹಾನ್ ವ್ಯಕ್ತಿಗಳು ಮನುಷ್ಯನ ಅಸ್ತಿತ್ವದ ಬಗ್ಗೆ, ಅವನ ಸೃಷ್ಟಿಯ ಬಗ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವರು. ಆ ಶಾಲೆಯೇ ಹೇಳುತ್ತೆ,
ನಾವು ಕೆಲ ಸಲ ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೇಗೆ ಜೀವಿಸ್ತೇವೆ? ಕೆಲವು ಸಲ ನನಗೆ ಸಹಾಯಕ್ಕಾದರೆ ಅವನು ಬೇಕು, ಸಹಾಯ ಮುಗಿದ ಮೇಲೆ ಅವನು ಕಸಕ್ಕಿಂತ ಕಡೆ. ಅಥವಾ ನಾನು ತಾವು, ಅವನು ದೇವರ ಸೃಷ್ಟಿ, ಆ ಒಂದು ವಿನಯತೆಯಿಂದ ನಮ್ರತೆಯಿಂದ ಕೆಲಸವಾಗಲಿ ಕೆಲಸವಾಗದೇ ಆಗಲಿ ಅವನು ದೇವರ ಸೃಷ್ಟಿ ಎನ್ನುವ ಪ್ರೀತಿಯ ಜೊತೆ ನಾವು ವರ್ತಿಸ್ತೇವ. ಧನಿಕ ಅವನ ಸುಖ ಲಾಲಿತ್ಯದಲ್ಲಿ ಚೆನ್ನಾಗಿ ಬದುಕಿ ಬಾಳ್ದವನು, ಅವನ ಸಂತೋಷ ಆಯಿತು, ಅವನ ಜೀವನ ಆಯಿತು. ಅವನ ಅಹಂನಲ್ಲಿ ಜೀವಿಸಿದವನು ತಾನಾಯಿತು, ತನ್ನ ಕೆಲಸ ಆಯಿತು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ನಾ ಕನ್ನಡದಲ್ಲಿ ನಮ್ಮ ಕವಿ ನಿಸಾರ್ ಅಹಮದ್ ಒಂದು ಸಲ ಹೇಳ್ತಾರೆ, ನಾನು ಎನ್ನುವ ಅಹಮ್ಮಿನ ಕೋಟೊಳಗೆ ನಾನು ಜೀವಿಸುತ್ತಾ ಪರರ ಬಗ್ಗೆ ನಾನು ಚಿಂತಿಸೋದೇ ಇಲ್ಲ. ಆ ರೀತಿ ಧನಿಕನು ಜೀವಿಸ್ತ. ಲಾಜರ್ನಿಗೆ ಅವನು ತನ್ನಲ್ಲಿ ಆದ ಎಷ್ಟು ಸಹಾಯ ಮಾಡಬಹುದಿತ್ತು. ಯಥೇಚ್ಛವಾಗಿ ತಲೆಮಾರು ತಲೆಮಾರು ಕುಳಿತು ತಿಂದು ಭೋಗವಾಗಿ ಮೆರೆಯುವಂಥ ಜೀವನ ಆ ಧನಿಕನದು. ಅಷ್ಟು ದೇವರು ಅವನಿಗೆ ಅನುಗ್ರಹ ಕೊಟ್ಟಿದ್ದರು. ಆದರೂ ಅವನು ಮಾಡಿದ ಒಂದೇ ಒಂದು ತಪ್ಪು ಸೂಕ್ಷ್ಮತೆಯಲ್ಲಿದೆ. ಅವನು ಸೂಕ್ಷ್ಮ ಮತೀಯನಾಗಿರಲಿಲ್ಲ. ಬದಲಾಗಿ ನಮ್ಮ ಬಡ ಭಿಕಾರಿ ಲಾಜರ ಬಗ್ಗೆ ಒಂದು ಲವಲೇಶವೂ ಕೂಡ ಯೋಚನೆ ಮಾಡಲಿಲ್ಲ. ಅದೇ ಅವನ ತಪ್ಪು. ಆಂಗ್ಲ ಭಾಷೆಯಲ್ಲಿ ನಾವು ಸಿನ್ ಆಫ್ ಒಮಿಷನ್ ಅಂತ ಹೇಳ್ತೇವೆ. ನಾನು ಮಾಡಬಹುದಾಗಿತ್ತು ಆದರೆ ನಾನು ಮಾಡಲಿಲ್ಲ, ನನಗೆ ಯಾಕೆ, ಊರವರು ಉಸಾಬರಿ ಯಾಕೆ ಅಂತ ನಾವು ಜನರು ಮಾತಾಡೋದನ್ನು ಕೇಳಿದ್ದೇವೆ. ನಾವು ಆಯಿತು, ನಮ್ಮ ಕೆಲಸ ಆಯಿತು, ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ರೀತಿ ಬದುಕೋದಕ್ಕೆ ಸಾಧ್ಯವಿಲ್ಲ. ತತ್ವಶಾಸ್ತ್ರದಲ್ಲಿ ಇನ್ನೊಬ್ಬ ಇದ್ದ ಜೀನ್ ಪಾಲ್ ಸಾತ್ ಅಂತ, ಅವನು ಹೇಳ್ತಾನೆ, ಪರನು ಎಂಬುವುದು ನನಗೆ ನರಕವನ್ನು ಕಂಡಂತೆ. ಆ ಪರರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಆದರೆ ನಮ್ಮ ಹಿರಿಯರು ಹೇಳ್ತಾರೆ, ಪರರ ಸೇವೆಯೇ ಪರಮಾತ್ಮನ ಸೇವೆ. ಯೇಸು ಕ್ರಿಸ್ತರು ಸತ್ತ ಭೂಮಿಗೆ ಬಂದದ್ದು ಇನ್ನೊಬ್ಬರು ಏಳಿಗೆಯಾಗಲಿ ಅಂತ, ನನಗೋಸ್ಕರ ಅಲ್ಲ. ಈ ನಿಟ್ಟಿನಲ್ಲಿ ಅಕ್ಬಲ್ ಬೀರಬಲ್ ಒಂದು ಕತೆ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಒಂದು ಸಲ ಅಕ್ಬರ್ ಬೀರಬಲ್ನ ಕರೆದು ಕೇಳ್ತಾನೆ, ದೇವರು ಯಾಕೆ ತನ್ನ ಸ್ವಂತ ಮಗನನ್ನು ಕಳಿಸಬೇಕಿತ್ತು? ದೇವರು ಹೀಗೆ ಕೈನ ಹೀಗೆ ಹೇಳಿ ಅಂತ ಮ್ಯಾಜಿಕ್ ಥರ ಮಾಡಿದ್ರೆ ಎಲ್ಲ ಆಗ್ಬೋದಿತ್ತಲ್ಲ. ಆಗ ಬೀರಬಲ್ ಯೋಚನೆ ಮಾಡಿ ಹೇಳ್ತಾನೆ, ಮಹಾಪ್ರಭುಗಳೇ, ನನಗೆ ಸ್ವಲ್ಪ ಸಮಯವನ್ನು ಕೊಡಿ, ನಾನು ನಿಮಗೆ ತಿಳಿಸ್ತೇನೆ. ಅಕ್ಬರ್ ಯೋಚನೆ ಮಾಡ್ತಾನೆ ಒಂದು ವಾರ ಆದಮೇಲೆ. ಒಂದು ವಾರ ಆದಮೇಲೆ ಹೇಳ್ತಾನೆ, ಗುರುಗಳ ಮಹಾಪ್ರಭುಗಳೇ ಬನ್ನಿ, ನಾವು ಜಲವಿಹಾರಕ್ಕೆ ಹೋಗೋಣ, ಅಂದರೆ ನೀರಲ್ಲಿ ಹೋಗೋಣ ದೋಣಿಯಲ್ಲಿ ಅಂತ. ಆಗ ಸೈನಿಕರಿಗೆ ಬೀರಬಲ್ ಹೇಳಿರ್ತಾನೆ, ನಾನು ಏನೇ ಮಾಡಿದ್ರು ಕೂಡ ನೀವು ನಾಲ್ಕು ಜನ ಅಳ್ಳಾಡಬಾರ್ದು, ನಿಂತಲ್ಲೇ ನಿಂತಿರಬೇಕು. ನದಿಯ ಮಧ್ಯದ ಭಾಗದಲ್ಲೇ ಬರ್ತಾರೆ. ಬಂದ ತಕ್ಷಣ ಬೀರಬಲ್ ಏನು ಮಾಡ್ತಾನೆ, ಅಕ್ಬರ್ ಮಗನ್ನ ನೀರಿಗೆ ತಳ್ಳಿಬಿಡ್ತಾನೆ. ನೀರಿಗೆ ತಳ್ಳಿದ ಕ್ಷಣವೇ ರಾಜ ಅಂತ ಮರೆತು ಬಿಟ್ಟು ಅಕ್ಬರ್ ಏನು ಮಾಡ್ತಾನೆ, ನೀರಿಗೆ ಧುಮುಕ್ತಾನೆ. ಧುಮುಕಿ ಮಗನನ್ನು ಕಾಪಾಡಿ ಚೆನ್ನಾಗಿ ಅವನ ಆರೈಕೆ ಮಾಡಿ ತರ್ತಾನೆ. ಆಗ ಬೀರಬಲ್ ಒಂದು ಪ್ರಶ್ನೆ ಕೇಳ್ತಾನೆ, ಮಹಾಪ್ರಭುಗಳೇ, ನೀವು ಚಪ್ಪಾಳೆ ಹೊಡೆದ ಸೈನಿಕರು ಅಂತ ಹೇಳಿದ ನಾಲ್ಕು ಜನ ಧುಮುಕ್ಬಿಡ್ತಾ ಇದ್ರು, ನೀವು ಆ ಥರ ಮಾಡಲಿಲ್ವಲ್ಲ, ನೀವೇ ಹೋಗಿ ಧುಮುಕಿದ್ರೆ ಯಾಕೆ? ಆಗ ಅಕ್ಬರ್ ಹೇಳ್ತಾನೆ, ನಿನಗೆ ತಲೆ ಕೆಟ್ಟಿದೆಯಾ, ನೀರಲ್ಲಿ ಬಿದ್ದವನು ನನ್ನ ಮಗ. ಆಗ ಬೀರಬಲ್ ಹೇಳ್ತಾನೆ, ಹೌದು ಪ್ರಭು, ಭೂಮಿಯಲ್ಲಿ ಪಾಪದ ಕೂಪದಲ್ಲಿ ತೊಳಲಾಡ್ತಿದ್ದವರು ದೇವರ ಮಕ್ಕಳು. ಆ ಪ್ರೀತಿಗಾಗಿನೇ ದೇವರು ತನ್ನ ಸ್ವಂತ ಮಗನನ್ನೇ ಕಳಿಸ್ದ, ಯಾಕೆಂದರೆ ಎಲ್ಲರೂ ರಕ್ಷಣೆ ಪಡೆಯಬೇಕು ಅಂತ. ಪ್ರೀತಿ ಸ್ನೇಹಿತರೆ, ಭೋಗಿ ತನ್ನ ಎಲ್ಲ ಸುಖ ಜೀವನದಲ್ಲೂ ಕೂಡ, ತನ್ನ ಭೋಗ ಜೀವನದಲ್ಲೂ ಕೂಡ ಲಾಜರನ ಬಗ್ಗೆ ಒಂದು ಕಿಂಚಿತ್ ಯೋಚನೆ ಮಾಡಲಿಲ್ಲ. ಅದೇ ಮಹಾಪಾಪ. ನಾವು ಕೂಡ ಈ ಒಂದು ಪಾಪಕ್ಕೆ ಬೀಳ್ತೇವೆ ಕೆಲವು ಸಲ. ನಮ್ಮ ಕೈಲಿ ಸಹಾಯ ಮಾಡಬಹುದಿತ್ತು ಆದರೆ ಆಗಲಿಲ್ಲ. ನನಗೆ ಒಂದು ಘಟನೆ ಬರುತ್ತೆ ನನ್ನ ನೆನಪಿಗೆ. ನಾನು ಬ್ರದರ್ ಆಗಿದ್ದಾಗ ಯಾವುದೋ ಒಂದು ಕಡೆ ಒಬ್ಬ ಯುವಕ ಬಂದ. ಆ ಯುವಕ ಬಂದಾಗ ಅವನ ಮುಖದಲ್ಲಿ ಯಾವುದೋ ಒಂದು ರೀತಿ ಖಿನ್ನತೆ ಕಾಣ್ತಾ ಇತ್ತು, ತುಂಬ ಬೇಜಾರಾಗಿದ್ದ. ಆಗ ಆ ನನ್ನನ್ನು ಕೇಳಿದ, ಇಲ್ಲಿ ಯಾರಾದರೂ ಗುರುಗಳಿದ್ದಾರಾ ಅಂತ. ನಾನು ಒಂದು ನಿಮಿಷ ನೋಡ್ತೀನಿ ಅಂತ ಒಬ್ಬರು ಗುರುಗಳ ಬಳಿ ಹೋದೆ. ಆ ಗುರುಗಳು ಆ ಸಮಯದಲ್ಲಿ ಆಟ ಆಡೋದಕ್ಕೆ ಹೋಗ್ತಾಯಿದ್ರು. ನಾನು ಗುರುಗಳ ಬಳಿ ಕೇಳಿದೆ, ಫಾದರ್, ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ ಯುವಕ, ಅವನು ಪಾಪಕ್ಷೇಪಣೆ ಮಾಡಬೇಕಂತ ನಿಮಗೆ ಸಮಯ ಇದೆಯಾ? ಆಗ ಫಾದರ್ನ ಹತ್ರ ಹೇಳಿದರು, ಇಲ್ಲ, ನನಗೆ ಆಟ ಆಡೋಕ್ಕೆ ಹೋಗ್ತಾ ಇದ್ದೀನಿ, ಒಂದು ಗಂಟೆ ಆದಮೇಲೆ ಬರೋದಕ್ಕೆ ಹೇಳಿ. ನಾನು ಆ ಹುಡುಗನ ಹತ್ರ ಹೇಳಿದೆ, ಈ ಥರ ಸ್ವಲ್ಪ ಫಾದರ್ ಬ್ಯುಸಿ ಇದ್ದಾರೆ. ಆಗ ಹುಡುಗ ಹೇಳ್ತಾನೆ, ಆಯಿತು, ನಾನು ಬೇರೆ ಕಡೆ ಎಲ್ಲಾದರೂ ನೋಡ್ತೇನೆ. ಆ ಸಮಯದಲ್ಲಿ ಆ ಹುಡುಗನಿಗೆ ಸಹಾಯ ಮಾಡಬಹುದಿತ್ತು,
ಅದನ್ನೇ ನಾವು ಹೇಳೋದು ಸಿನ್ ಆಫ್ ಒಮಿಷನ್. ನನ್ನ ಕೈಲಿ ನಾನು ಸಹಾಯ ಮಾಡಬಹುದಿತ್ತು, ನನ್ನ ಕೈಲಿ ಏನಾದರೂ ನಾನು ಮಾಡಬಹುದಿತ್ತು, ನನ್ನ ಮನಸ್ಸಿನಲ್ಲಿ ಇದ್ದರೂ ಕೂಡ ನಾನು ಅದು ಮಾಡೋದಿಲ್ಲ, ಅದು ತಪ್ಪಾಗುತ್ತೆ. ನಾವು ಒಂದು ರೀತಿ ನೋಡಿದ್ರೆ, ತಾರ್ಕಿಕವಾಗಿ ನೋಡಿದ್ರೆ, ಈ ಶ್ರೀಮಂತ ಏನು ತಪ್ಪು ಮಾಡಲಿಲ್ಲ. ಅವನು ಲಾಜರ್ಗೆ ಬೈಲಿಲ್ಲ, ಹೊಡಲಿಲ್ಲ, ಚೀತು ಅಂತೇಳಿಲ್ಲ, ಸುಮ್ಮನಿದ್ದ. ಸುಮ್ಮನಿರುವುದೇ ತಪ್ಪು. ನಾವು ಅನೇಕ ಸಲ ನಮ್ಮ ಧರ್ಮಸಭೆಯಲ್ಲಿ ನೋಡ್ತೇವೆ, ಧರ್ಮಕ್ಕೆ ನೋಡ್ತೇವೆ, ಯಾವ ಬಡ ಕುಟುಂಬಗಳಿರ್ತವೆ, ಬಡ ವಿದ್ಯಾರ್ಥಿಗಳಿರ್ತವೆ, ದೇವರು ನನಗೆ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ, ಆಸ್ತಿ ಐಶ್ವರ್ಯ ಸಂಪತ್ತು ಮನೆ ಕುಟುಂಬ ಮಕ್ಕಳು ಎಲ್ಲವನ್ನ ದೇವರು ನಮಗೆ ಕೊಟ್ಟಿರ್ತಾರೆ, ಆದರೆ ಒಂದು 100 ರೂಪಾಯಿ ನನಗೆ ದಾನ ಮಾಡೋಕ್ಕೆ ಸಾಧ್ಯವಿಲ್ವ? ಅನೇಕ ಸಲ ನಾನು ಶ್ರೀಮಂತನ ಸುಮಾರು ಜನ ಭೇಟಿ ಮಾಡ್ತೇನೆ, ಕೈ ಬಿಚ್ಚೋದು ತುಂಬ ಕಷ್ಟ ಅವರಿಗೆ. ಬೇಕಾದರೆ ದೊಡ್ಡ ಹೋಟೆಲ್ಗೆ ಹೋಗ್ತಾರೆ, ವ್ಯಯ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಅದು ವೇಸ್ಟ್ ಆದರೂ ಪರವಾಗಿಲ್ಲ, ವ್ಯರ್ಥವಾದರೂ ಪರವಾಗಿಲ್ಲ, ಇನ್ನೊಬ್ಬನಿಗೆ ಕೈ ನೀಡಿ 100 ರೂಪಾಯಿ ಕೊಡೋದಕ್ಕೆ ಅವ್ರಿಗೆ ಸಾಧ್ಯವಿಲ್ಲ. ಪ್ರೀತಿಯ ಸ್ನೇಹಿತರೆ, ನಾವು ಭೋಗಿಯಾಗಿ ಇದ್ದೇವ ನಮ್ಮ ಜೀವನದಲ್ಲಿ. ನಾನು ಹೇಳುವುದು ಆರ್ಥಿಕ ಸಹಾಯ ಮಾತ್ರವಲ್ಲ, ನನ್ನ ಸಮಯ, ನನ್ನ ಪ್ರತಿಭೆ, ನನ್ನ ಕೈಲಾದಷ್ಟು ಕಿಂಚಿತ್ತಾದರೂ ಕೂಡ ಸಹಾಯ. ಅದನ್ನೇ ನಾವು ಕನ್ನಡದಲ್ಲಿ ಒಂದು ಗಾದೆಲ್ಲಿ ಹೇಳ್ತೀವಲ್ಲ, ಹನಿ ಹನಿ ಗುಡಿದರೆ ಹಳ್ಳ, ತೆನೆ ತೆನೆ ಗುಡಿದರೆ ಬಳ್ಳ. ನನ್ನ ಸ್ವಲ್ಪ ಸಹಾಯ ಆ ವ್ಯಕ್ತಿಗೆ ಆ ಸಮಯದಲ್ಲಿ ಅವನ ಜೀವನಕ್ಕೆ ಬದಲಾವಣೆ ತರಬಹುದು. ಯೇಸುಕ್ರಿಸ್ತರು ಇದನ್ನೇ ಮಾಡಿದ್ದು. ಯೇಸುಕ್ರಿಸ್ತರು ಬಂದರು, ಯೇಸುಕ್ರಿಸ್ತ ಯಾರಿಗೂ ನಾನು ದುಡ್ಡು ಕೊಡ್ತೇನೆ ಅಂತ ಏನು ಹೇಳಿಲ್ಲ. ನಿತ್ಯ ಜೀವ, ಶಾಶ್ವತವಾದ ನಿತ್ಯ ಜೀವ, ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ರೀತಿ ಮಾಡಿದ್ರು. ಒಮ್ಮೆ ಮದರ್ ತೆರೆಸಾ ಅವರು ಹೇಳ್ತಾ ಇದ್ರು, ಪ್ರಪಂಚಕ್ಕೆ ದುಡ್ಡಿನ ಕೊರತೆ ಇಲ್ಲ, ಪ್ರೀತಿಯ ಕೊರತೆ ಇದೆ. ಆ ಪ್ರೀತಿಯನ್ನು ಉಣಬಡಿಸಲು ಶ್ರೀಮಂತ ತಪ್ಪು ಮಾಡ್ತಾನೆ, ಅಲ್ಲೇ ಅವನ ಮಹಾ ತಪ್ಪು. ಸ್ನೇಹಿತರೆ, ಅನೇಕ ಜನ ನಮ್ಮ ಹತ್ರ ಬರ್ತಾರೆ, ಕೆಲವು ಸಲ ಅವ್ರಿಗೆ ಸಮಯ ಬೇಕು, ಕೆಲವು ಸಲ ನಾವು ಕಿವಿಗೊಟ್ಟು ಅವರ ನೋವನ್ನು ಕೇಳಬೇಕು, ಕೆಲವು ಸಲ ನಮ್ಮ ಪ್ರತಿಭೆಯಲ್ಲಿ ಕಿಂಚಿತ್ತನ್ನು ಅವರಿಗೆ ಕೊಡಬೇಕು, ಅದನ್ನು ನಾವು ಕೊಡೋಣ. ಯೇಸುಕ್ರಿಸ್ತರು ತಮ್ಮ ಸರ್ವಸ್ವವನ್ನೇ ನಮಗೆ ಧಾರೆ ಎರೆದರು, ತಮ್ಮ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ನಮಗೋಸ್ಕರ ಪ್ರೀತಿಯಿಂದ ಪ್ರಾಣತ್ಯಾಗ ಮಾಡಿದರು. ಮಾತ್ರವಲ್ಲ, ಈಗಲೂ ಇಂದಿಗೂ ಶಾಶ್ವತವಾಗಿ ನಮಗೋಸ್ಕರ ಜೀವಿಸ್ತಾ ಇದ್ದಾರೆ. ದೇವರು ನಮಗೆ ಒಂದು ಜೀವನ ಕೊಟ್ಟಿದ್ದಾರೆ, ಆ ಜೀವನ ಇತರರಿಗೆ ಸಾರ್ಥಕವಾಗಲಿ, ಉಪಯೋಗವಾಗಲಿ, ಇತರರು ನನ್ನಿಂದ ದೇವರ ಪ್ರೀತಿಯನ್ನು ಕಾಣುವಂತಾಗಲಿ, ಅದಕ್ಕಿಂತ ಶ್ರೇಷ್ಠ ಕೆಲಸ ಯಾವುದಿಲ್ಲ. ಸಂತ ಆವಿಲ್ಲಾದ ಸಂತ ತೆರೇಸಮ್ಮ ಅವರ ಮಾತಲ್ಲಿ ಹೇಳಬೇಕಾದ್ರೆ, ಅವರು ಯಾವಾಗಲೂ ಹೇಳ್ತಾ ಇದ್ರು, ಯೇಸುಕ್ರಿಸ್ತರಿಗೆ ಕೈಗಳಿಲ್ಲ, ಯೇಸುಕ್ರಿಸ್ತರಿಗೆ ಕಾಲುಗಳಿಲ್ಲ, ಯೇಸುಕ್ರಿಸ್ತರಿಗೆ ಕಣ್ಣುಗಳಿಲ್ಲ, ಆ ಕಣ್ಣು, ಆ ಕೈ, ಆ ಕಾಲು ನಾನಾಗೋದಕ್ಕೆ ಸಾಧ್ಯವೇ? ಆ ರೀತಿಯಾದರೆ ಖಂಡಿತವಾಗಿ ದೇವರ ಪ್ರೀತಿ, ಮಮ್ಮತ್ತೆ, ಅನುಕಂಪ ಅದು ಏನು ಎಂದು ಜನ ತಿಳ್ಕೊಳ್ತಾರೆ. ಆಗ ಜೀವಿಸುವುದು ನಾನಲ್ಲ, ಸಂತ ಪೌಲ ಹೇಳುವ ಹಾಗೆ ಯೇಸು ಕ್ರಿಸ್ತರು ನನ್ನ ಮೂಲಕ ಜೀವಿಸ್ತಾರೆ, ನನ್ನ ಮೂಲಕ ಇತರರನ್ನು ನೋಡ್ತಾರೆ, ನನ್ನ ಮೂಲಕ ಇತರನ್ನು ಸ್ಪರ್ಶಿಸ್ತಾರೆ, ನನ್ನ ಮೂಲಕ ಇತರರಿಗೆ ಸಹಾಯ ಮಾಡ್ತಾರೆ. ಆ ಒಂದು ವರಕ್ಕಾಗಿ ಬೇಡೋಣನೆ. ಒಂದು ನಿಮಿಷ ಕೈ ಜೋಡಿಸಿ ಕಣ್ಣು ಮುಚ್ಚೋಣ. ದೇವರೇ, ಅನೇಕ ಸಲ ನಾವು ಇತರರಿಗೆ ಸಹಾಯ ಮಾಡುವಾಗ ನಾವು ಮನಸ್ಸಿರುವುದಿಲ್ಲ, ಆದರೆ ಇನ್ನು ಮೇಲೆ ನನ್ನ ಬಳಿ ಯಾರು ಸಹಾಯವನ್ನು ಅಂಗಲಾಚಿ ಬರುತ್ತಾರೋ, ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡುವಂತಾಗಲಿ. ಏಕೆಂದರೆ ಕೆಲವು ಸಲ ನಾನು ಕೂಡ ಅದೇ ಸ್ಥಾನದಲ್ಲಿ ಇತರರ ಸಹಾಯವನ್ನು ಅಪೇಕ್ಷಿಸುತ್ತೇನೆ. ದೇವರೇ, ನಾನು ನನ್ನ ಜೀವನದಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿಯಾಗುವಂತೆ, ನಿಮ್ಮ ಕರುಣೆಗೆ ಸಾಕ್ಷಿಯಾಗುವಂತೆ, ನಿಮ್ಮ ಕ್ಷಮೆಗೆ ಸಾಕ್ಷಿಯಾಗುವಂತೆ ನನ್ನನ್ನು ಅನುಗ್ರಹಿಸಿರಿ. ನನ್ನ ಬಳಿ ಬರುವ ಪ್ರತಿಯೊಬ್ಬರನ್ನು ನಾನು ಪ್ರೀತಿ, ಕ್ಷಮೆ, ಕರುಣೆಯಿಂದ ಅವರನ್ನು ಅಂಗೀಕರಿಸುವಂತೆ, ಅವರನ್ನು ಸ್ವೀಕರಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.